ಮಗಳನ್ನು ಕರೆಯೋದಕ್ಕೆ ಬಂದಿದ್ದಾರೋ ತಿನ್ನೋದಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ, ಮಗ ಇಲ್ಲೆಲ್ಲರೂ ಸಮಸ ಇದೆಯೋ ಅವ್ರಿಗೆ ಸಮಸ ತಿನ್ನೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮು 6 ಗಂಟೆ ಆಯಿತು, ಎದ್ದಿದ್ದು 5:45. ಇದಿಷ್ಟು ಕ್ಲೀನ್ ಮಾಡಿಸೋದಕ್ಕೆ 1/2 ಗಂಟೆ ಆಯಿತು. ಅವರಿಗೆ ಟೀ ಕುಡಿಬೇಕಂತೆ, ಅದಕ್ಕೆ ಈಗ ಟೀ ಮಾಡೋಕೆ ಹೋಗ್ತಾ ಇದ್ದೀನಿ. ಸಿಂಬಾ ನಡಿ ಹೊರಗೆ. ಕಸ ಹೊಡ್ಕೊಂಡಿಲ್ಲ, ಟೀ ಮಾಡಿಕೊಟ್ಟು ಆಮೇಲೆ ಕಸ ಹೊಡಿದ್ದೀನಿ. ನೀರು ಕುಡ್ದಿಲ್ಲ, ನಾನು ಬ್ರಷ್ ಮಾಡಿದಳು, ಹಾಗೆ ಬಂದು ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದೆ. ಇವತ್ತು ಶನಿವಾರ, ನಾನು ಇದಕ್ಕೆ ಏನದು ಆ್ಯನಿವರ್ಸರಿಗೆ ಹೋಗೋ ಟೈಮಲ್ಲಿ ಚಿಕ್ಕಮ್ಮನ ಮಗನ ಮದುವೆ ಅಂತ ಹೇಳಿದ್ದೆ ಅಲ್ಲ, ಅದೇ ಇವತ್ತು ಚಿನ್ನಿ ಬರ್ತಾಯಿದ್ದಾಳೆ. ನಿಮಗೆ ಟೈಟಲಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ಹೋಗಿ ಕರ್ಕೊಂಬರಬೇಕು ಅವಳಿಗೆ. ಅವಳಿಗೆ 6 ಗಂಟೆ ಟ್ರೈನಿಗೆ ಬಂದರೆ ಇಲ್ಲಿ ನಮ್ಮ ಊರ ಹತ್ರನೇ ಅಂತ ಊರು ಕೆಲ್ಸನಲ್ಲ ಅರ್ಸಾಳು, ಅರ್ಸಾಳಲ್ಲಿ ಇಳಿತಾರೆ. ಅರ್ಸಾಳು ಅಂದರೆ ನಿಮಗೆ ಏನು ಫೇಮಸ್ಸು? ಹಾಂ, ಮಾಲ್ಗುಡಿ. ಅದ್ರ ಪಕ್ಕನೇ ಇಳಿತಾಳೆ, ಇಲ್ಲಾಂದ್ರೆ ಕೆಲ್ಸನಲ್ಲ ನಿಲ್ಸಲ್ಲ ಇದು ಟ್ರೈನು. ಹೌದಾ? ಅಲ್ಲಿ ಇಳಿತಿದ್ಲು. ಆದರೆ ನಮಗೆ 6 ಗಂಟೆ ಟ್ರೈನಿಗೆ ಬರೋದು ಬೇಡ ಅಂತ, ಯಾಕಂದ್ರೆ ಅವಳು 5 ಗಂಟೆಗೆ ಬಿಡಬೇಕು, ಮತ್ತು ಅವಳು ಫಸ್ಟ್ ಟೈಮ್ ಬರ್ತಾ ಇರೋದು ಕೂಡ, ಅದಕ್ಕೆ ಮತ್ತು ಅವಳಿಗೆ ಗೊತ್ತಾಗಲ್ಲ. ಅಷ್ಟು ಮುಂಚೆ ಕ್ಯಾಬ್ ಎಲ್ಲ ಬುಕ್ ಮಾಡಿಕೊಂಡು ಸೇಫ್ ಅಲ್ಲ ಅಂತ ಒಬ್ಬಳೆ ಬರೋದ್ರಿಂದ, ಮತ್ತು ಅವಳು ರೂಮೇಟ್ ಒಬ್ಳು ಇದ್ದಾಳೆ, ಅವಳು ಶಿವಮೊಗ್ಗದಳು, ಅವರಿಬ್ಬರು ಆಗಿದ್ದರೆ ಹಾಂ ಬನ್ನಿ ಅಂತಿದ್ವಿ. ಅದಕ್ಕೇನೆ ಬೇಡ ಅಂತೇಳಿ. 10 ಗಂಟೆ ಟ್ರೈನ್ ಅಲ್ಲ, ಈಗ 10:30 ಟ್ರೈನಾ? 10 ಗಂಟೆ ಟ್ರೈನ್ ಅಂದಂಗೆ ನಂಗೆ ನೆನಪಿತ್ತು, ಗೊತ್ತಿಲ್ಲ. ಕೊನೆಗೆ ಫೋನ್ ಮಾಡ್ತಾಳಲ್ಲ ಅವಾಗ ಕೇಳ್ತೀನಿ. ಅದೇ ಅದು ಶಿವಮೊಗ್ಗ ತನಕ ಮಾತ್ರ ಬರುತ್ತೆ, ಆಮೇಲೆ ಬಂದು ನಾ ಬಸ್ಸಿಗೆ ಬರ್ತೀನಿ ಅಂದ್ಲು ಬೇಡ ಅಂದ್ವಿ. ಯಾಕಂದ್ರೆ ಅವಳಿಗೆ ಗೊತ್ತಿಲ್ಲ ಏನು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೇಗೆ ಬರಬೇಕು ಏನು ಏನು ಗೊತ್ತಿಲ್ಲ. ಅದಕ್ಕೆ ಈ ಸಲ ಫಸ್ಟ್ ಸಲ ನಾವೇ ಹೋಗಿ ಕರ್ಕೊಂಬರೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಇವತ್ತು ಸಂಜೆ ಬರ್ತಾ ಇದ್ದಾಳೆ, 5 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾಳೆ. 1 ಗಂಟೆ 1/2 ಗಂಟೆ ವ್ಯತ್ಯಾಸ ಆಗುತ್ತಲ್ವಾ, ಅದಕ್ಕೇ ಹೋಗ್ತಾ ಇದ್ದೀವಿ. ಹೋಗಬೇಕು, ಸಂಜೆ ಹೋಗಬೇಕು. ಇವತ್ತು ಅಷ್ಟರೊಳಗೆ ಎಲ್ಲ ಕೆಲಸ ಮುಗಿಸ್ಕೋಬೇಕು, ಬೇಗ ಹೇಳೋಣ ಅಂತ ಅಂದ್ಕೊಂಡೆ. ಇಷ್ಟೊತ್ತು ಆಗೋಯ್ತು, ಬನ್ನಿ ಇವತ್ತಿನ ವ್ಲಾಗ್ನ ಶುರು. ಹಬ್ಬದಲ್ಲಿ ಹುಷಾರಿಲ್ದಂಗೆ ಬೇರೆ ಆಯಿತು, ಹಾಗೆಯೇ ಅದ್ರ ಮಧ್ಯೆ ಒಂದು ಕೊನೆ ಕೊಯ್ಲು ಕೂಡ ಆಯಿತು. ಈ ವಿಡಿಯೋನ ಎಡಿಟ್ ಮಾಡ್ತಾ ಇರೋದು ನಾನು, ತಮ್ಮನ ಮದುವೆ ಆದಮೇಲೆ ಚಿಕ್ಕಮ್ಮನ ಮನೆಯಲ್ಲೇ ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ಹಳೆ ವಿಡಿಯೋಗಳು ಇತ್ತು ಕೂಡ ನನ್ನ ಹತ್ರ, ಆದರೆ ನನ್ನ ಹತ್ರ ಎಡಿಟ್ ಮಾಡಿ ಹಾಕುವಷ್ಟು ಟೈಮ್ ಇರಲಿಲ್ಲ. ಆಮೇಲೆ ತುಂಬ ವಿಡಿಯೋಗಳಿರೋದ್ರಿಂದ ತಮ್ಮನ ಮದುವೆ ವಿಡಿಯೋಗಳು ಅದಕ್ಕೆಷ್ಟು ಸೀರೀಸ್ ಬರುತ್ತೋ ನಂಗೆ ಗೊತ್ತಿಲ್ಲ. ಎಲ್ಲ ಸಣ್ಣ ಅಂದರೆ ನಾನು ನಿಮಗೆ ಅಪ್ಡೇಟ್ ಕೊಡಬೇಕು ಅಂತ ಹೇಳಿ ಸಣ್ಣ ಸಣ್ಣ ಶಾರ್ಟ್ ಮಿನಿ ವ್ಲಾಗ್ಗಳನ್ನ ಮಾಡಿ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿಗೆ ಹೋದರೆ ಮಿನಿ ವ್ಲಾಗ್ಗಳಲ್ಲಿ ಕೂಡ ಸಿಗುತ್ತೆ. ತುಂಬ ಜನ ನಾನು ಕಮ್ಯುನಿಟಿ ಗೈಡ್ಲೈನಲ್ಲಿ ಹಾಕಿದೆ ಕೂಡ ವಿಡಿಯೋನ, ಆವಾಗ ಹೇಳಿದರು, ತುಂಬ ಜನ ವಿಶ್ ಮಾಡಿದರು, ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಮತ್ತು ತುಂಬ ಜನ ಮದುವೆ ಮನೆಯಲ್ಲಿ ಸಬ್ಸ್ಕ್ರೈಬರ್ಗಳು ಕೂಡ ಸಿಕ್ಕಿದ್ರು, ತುಂಬಾ ಖುಷಿ ಆಯಿತು. ನಾನು ವಿಡಿಯೋಗಳನ್ನ ಹೆಚ್ಚಿಗೆ ಮಾಡಿಲ್ಲ, ನಮ್ಮ ಮನೆಯವರು ಚಿನ್ನಿ ಮತ್ತು ನನ್ನ ಮಾವನ ಮಗಳು ಚಿಕ್ಕಪ್ಪನ ಮಗ ಯಾರ್ಯಾರ ಹತ್ರ ಸಾಧ್ಯನೋ ಅವ್ರ ಹತ್ರ ಎಲ್ಲ ವಿಡಿಯೋಗಳನ್ನ ಇಸ್ಕೊಂಡು ನಾನು ಲ್ಯಾಪ್ಟಾಪಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವಿಡಿಯೋಗಳು ಬರೋದು ಲೇಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಹೆಂಗಂದರೆ ವಿಡಿಯೋಗಳನ್ನ ಕರೆಕ್ಟಾಗಿ ಹಾಕಬೇಕು, ಈ ಶಾಸ್ತ್ರ ಆದ ನಂತರ ಇದು ಇದು ಈ ಥರ ಹಾಕಬೇಕು. ಅದೇ ನೋಡೋಣ, ನನಗೆ ಈಗ ತಲೆ ಕೆಟ್ಟಂಗಾಗಿದೆ. ಹತ್ತತ್ರ 500-600 ವಿಡಿಯೋಗಳು ಇದ್ದಾವೆ ನನ್ನ ಹತ್ರ, ಅದೆಲ್ಲದನ್ನು ಯಾವ್ಯಾವುದು ಏನು ಅಂತೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಅದೆಲ್ಲ ಮಾಡಬೇಕಾಗುತ್ತೆ. ಚಿನ್ನಿಗೆ ಪಡ್ಡು ತಿನ್ನಬೇಕು ಅಂತ ಅನಿಸಿತ್ತಂತೆ ನಮ್ಮಲ್ಲಿ ಎಲ್ಲರಿಗೂ. ನಮ್ಮ ಲಿಂಗಾಯತಲ್ಲಿ ಅಕ್ಕಿ ರೊಟ್ಟಿ ಬದನೆಕಾಯಿ ಪಲ್ಯ ಬದನೆಕಾಯಿ ಬಜ್ಜಿ ತಿಂತಾರೆ, ಸ್ವಲ್ಪ ಜಾಸ್ತಿ ತಿಂತಾರೆ. ಚಿನ್ನಿಗೆ ಪಡ್ಡು ತಿನ್ನಬೇಕು ಅಂತ ಅನಿಸುತ್ತಂತೆ, ಹಾಗಾಗಿ ನಾನೇನು ಮಾಡಿದೆ, ದೋಸೆಗೂ ಆಗುತ್ತೆ. ನೆಕ್ಸ್ಟ್ ಡೇನೇ ನಾನು ಮದುವೆಗೆ ಹೊರಡೋದ್ರಿಂದ ಇವತ್ತು ಪಡ್ಡು ಮಾಡಿಬಿಟ್ಟು ನಾಳೆ ದೋಸೆ ಮಾಡೋಣ ಅನ್ನೋ ಐಡಿಯಾದಲ್ಲಿ ಸ್ವಲ್ಪ ದೋಸೆ ಹಿಟ್ಟನ್ನು ಜಾಸ್ತಿನೇ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತಂತೆ ಪಡ್ಡು ಮಾಡಿದ್ರೆ ಹಿಟ್ಟು ಕೂಡ ಜಾಸ್ತಿ ಬೇಕಾಗುತ್ತೆ. ಅದೇ ಚಿನ್ನಿಗೆ ಆಮೇಲೆ ಫೋನ್ ಮಾಡಿದ್ಲು, 10:30ಗೇನೋ ಇದೆ ಅಂತ ಹೇಳಿದ್ಲು. ಗೊತ್ತಿಲ್ವಲ್ಲ ಅದೇನು ಟೈಮ್, ಅದೇ ಟೈಮಿಗೆ ಏನು ಬರುತ್ತೋ ಇಲ್ವೋ ನಮಗೂ ಕರೆಕ್ಟಾಗಿ ಗೊತ್ತಿಲ್ಲ.
ನೀವು ಕೂಡ ನನ್ನ ಜೊತೆಗೆ ಇರ್ತೀರಲ್ವಾ, ವಿಡಿಯೋನ ಕೊನೆ ತನಕ ನೋಡಿ ಎಷ್ಟೊತ್ತಿಗೆ ಬರ್ತಾಳೆ ಏನು ಎತ್ತ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಎಷ್ಟು ದಿನ ಆಗಿತ್ತು ಗೊತ್ತಾ, ಗೆಣಸನ್ನ ತಂದು ಬೇಯಿಸ್ಕೊಂಡು ತಿನ್ನೋಣ ತಿನ್ನೋಣ ಅಂತ ಹುಷಾರಿಲ್ದಂಗೆ ಆಯಿತು, ಹಬ್ಬ ಆಯಿತು, ಹಾಗಾಗಿ ಬೇಯಿಸೋಕ್ಕೇ ಆಗಿರಲಿಲ್ಲ. ಇವತ್ತಾದರೂ ಬೆಳಗ್ಗೆನೇ ಬೇಯಿಸ್ಕೊಂಡ್ಬಿಡೋಣ, ಇಡೀ ದಿನ ನಂಗೆ ಒಂಥರ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ಗೆಣಸು ತಿನ್ನೋಣ ಅಂತ ಹೇಳಿಬಿಟ್ಟು ಈಗ ಗೆಣಸನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಬೇಗ ಇರ್ಬೋದಲ್ಲ, ಇವತ್ತು ಕರೆಂಟ್ ಇಲ್ಲ, ಬೆಳಗ್ಗೆಯಿಂದ ಕರೆಂಟ್ ಇಲ್ಲ. ನಾನು ಎತ್ತ ಕರೆಂಟ್ ಇತ್ತು, ನಲ್ಲಿ ನೀರು ಬಿಟ್ಟಿದ್ರು, ನಾನು ನಲ್ಲಿ ನೀರೆಲ್ಲ ಹಿಡಿದು ಎಲ್ಲ ಮಾಡಿ ಬಂದೆ. ಬಟ್ಟೆ ವಾಶ್ ಮಾಡೋಕ್ಕಾಗುತ್ತೆ ಅಂತ ಒಂದು ಟ್ಯಾಂಕ್ ಇಟ್ಕೊಂಡಿದ್ದೀವಿ, ಅದಕ್ಕೆ ನೀರನ್ನ ಹಿಡಿತೀವಿ. ಒಳಗೆ ಬರ್ತಿದ್ದೀನಿ, ಕರೆಂಟ್ ಇಲ್ಲ. ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಎಲ್ಲಾದರೂ ಬಂದಿಲ್ಲ ಅಂದರೆ ಕೈಯಲ್ಲಿ ರುಬ್ಬೇಕೋ ಏನೋ ಗೊತ್ತಿಲ್ಲ. ಏನಮ್ಮ ಮಮ್ಮೆ ಮಮ್ಮೆ ಹತ್ತು ಸಲ ಕರೆಯೋದು, ಮತ್ತೆ ಅಲ್ಲಿ ಏನಾದರೂ ಮಾಡ್ತಾ ಇದ್ದೀನಿ ಅಂದ್ರೆ ಹತ್ತು ಸಲ ನಾನು ಹೋಗಿ ನೋಡ್ಬೇಕು. ಬ ನೋಡ್ಬೋ, ನಾನು ಇಲ್ಲಿ ಕೆಲಸ ಬಿಟ್ಕೊಂಡು ಅವ್ನು ಕೆಲಸ ಮಾಡಿದ್ರೆ ನಾನು ಹೋಗಿ ನೋಡ್ಬೇಕು ಅಲ್ಲಿ. ನಿಮ್ಮನ್ನೆಲ್ಲ ಯಾರಾದರೂ ಮಕ್ಳು ಹಿಂಗೆ ಮಾಡ್ತಾರೆ ನನಗೆ ಕಮೆಂಟಲ್ಲಿ ಹೇಳಿ. ಅವ್ರ ಡ್ಯಾಡಿ ಹೇಳಬೇಡ ಮಗ ಅಂತ ಹೇಳಿ ಬಾಗಿಲು ಹಾಕಿ ಬಂದಿದ್ದಾರೆ. ಅವ್ರಿಗೆ ನೆನಪಿಲ್ಲ, ಶನಿವಾರ ಅಂತ ನನಗೆ ಹೇಳಿದ್ದಾರೆ, ಅವರಿಗೆ ನೆನಪಿಲ್ಲ ಅನಿಸುತ್ತೆ. ನಾನು ಅಮ್ಮನಿಗೆ ಕರೆದೆ, ಕರೀಲಿಲ್ಲ, ಕರೆದ ಕರಿಬೇಕು ಅಂತ ಯೋಚನೆ ಮಾಡ್ತಾ ಇದು ಲೇಟ್ ಆಗುತ್ತೆ ಅಂತ ಗೆಣಸು ತಯಾರು ಹಾಕಿದೆ. ಮಾ ಏನು ಬಿಸಿದೆ ಗೊತ್ತಾ, ನೀವು ತಿಂದ್ಯಾ ಗೆಣಸು? ನಂಗೆ ಗೆಣಸು ಹಾಲು ಬೆಲ್ಲ ಹಾಕ್ಕೊಂಡು ತಿನ್ಬೇಕು, ಸೂಪರ್ ಆಗಿರುತ್ತೆ. ನಾನು ಕರ್ತಿದ್ದೀನಿ ಅಂತ ಒಂದೊಂದ್ಸಲ ಹಂಗೇನೆ ಏನೋ ಒಂದು ಕೆಲಸ ಮಾಡಿರ್ತೀನಿ ಅಂತ ಅನ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ. ನಾನು ಅದನ್ನ ಮಾಡೇ ಇರಲ್ಲ. ಇವತ್ತು ಶನಿವಾರ ಆದ್ದರಿಂದ ಶ್ರೇಯನ್ನ ಕೂಡ ನಾನೇ ಸ್ಕೂಲಿಗೆ ಬಿಟ್ಟು ಬರಬೇಕು. ನಾನೇನೋ ಕೆಲಸ ಮಾಡ್ತಾಯಿದ್ದೆ, ಪಾಪ ಅವನೇ ಪಡ್ಡು ಹೊಯ್ಕೊಂಡಿದ್ದ, ಸಣ್ಣದೊಂದು ತಟ್ಟೆ ಇಟ್ಕೊಂಡು ತಿಂತಾ ಇದ್ದಾನೆ. ಬೆಳಗ್ಗೆ ತಿಂಡಿ ಸೇರಲ್ವಲ್ಲ, ಹಾಗಾಗಿ ಬೇಡ ಅಂತ ಅಂದ. ನಾನಿಲ್ಲ ತಿಂದು ಹೋಗು ಅಂತ ಹೇಳಿದೆ. ಒಂದೇ ಒಂದು ಹಂಚಲ್ಲಿ ಸಣ್ಣ ಸಣ್ಣ ಕೊಯ್ಸ್ಕೊಂಡು ತಿಂತಾ ಇದ್ದಾನೆ. ಈಗ ಅವನನ್ನು ನಾನು ಸ್ಕೂಲಿಗೆ ಕೂಡ ಬಿಟ್ಟು ಬರಬೇಕು. ಕೆಲಸ ಆಯಿತು, ನಮ್ಮನೆಯವ್ರೀಗ ಕಾಯ್ತಾ ಇದೆ. ಬೇಗ ಕೆಲಸ ಆಯ್ತು ಇವತ್ತು, ತಿಂಡಿನೂ ಈಸಿ ತಿಂಡಿ ಆಗಿದ್ದಕ್ಕೆ ಬೇಗ ಇದ್ದಕ್ಕೆ ಕೆಲಸ ಬೇಗ ಮಾಡ್ಕೋಬೇಕು ಅಂದಿದ್ದು ಕೂಡ ಬೇಗ ಆಯ್ತು. ಚಿನ್ನಿ ಫೋನ್ ಮಾಡಿದ್ಲ? ಚಿನ್ನಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದಾಳಂತೆ. ನಾವು ಇದು ಫಸ್ಟ್ ಟೈಮ್ ಅಲ್ಲ, ಪ್ಲಾಟ್ಫಾರ್ಮ್ ಅದು ಇದು ಯಾವುದೋ ಗೊತ್ತಿಲ್ಲ. ಅವಳು ಒಂದಿನ ಹೋಗಿ ನೋಡ್ಕೊಂಡ್ ಬಾ ಅಂತ ಹೇಳಿದ್ವಿ ನಾವು. ನಿಮಗ್ ನಗು ಬರ್ಬೋದೇನೋ, ಯಾಕಂದ್ರೆ ಅವಳಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಮಗೂ ಕೂಡ ಹಾಗೇನೆ, ನನ್ನ ತರ ಅಥವಾ ನಮ್ಮ ತರ ಇರೋರಿಗೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಭಯ ಆಗುತ್ತೆ ಅಂತ. ಆಮೇಲೆ ಹೋಗಿ ಹೇಳದ್ ಅಲ್ಲಿ ಫಸ್ಟ್ ದಿನ ಹೋದಾಗ ಅವಳಿಗೆ ಯಪ್ಪ ಹೆಂಗಿದೆ ಅಲ್ಲ ಭಯ ಆಯ್ತಂತೆ. ಈ ಸಲ ಇಲ್ಲ ಮಮ್ಮಿ, ಆರಾಮಾಗಿ ಬರ್ಬೋದು, ಯಾರೊಬ್ರು ಆಟೋ ಡ್ರೈವರ್ ಕೂಡ ಪರಿಚಯ ಆಗಿದಾರಂತೆ, ಅವ್ರು ಹಾಸ್ಟೆಲ್ ಹತ್ರನೇ ಇದಾರಂತೆ. ಅದೇ ಅವ್ರ ನಂಬರ್ ಡ್ಯಾಡಿ ಕೊಡ್ತೀನಿ, ಅವ್ರ ಹತ್ರ ಮಾತಾಡೋದಕ್ಕೆ ಹೇಳು. ಇನ್ನು ನಾನು ಈ ಟ್ರೈನಿಗೆ ಬರೋಲ್ಲ, ನನಗೆ ಒಂದು ಇಡೀ ದಿನ ವೇಸ್ಟ್ ಆಗಿಬಿಡುತ್ತೆ, 6 ಗಂಟೆ ಟ್ರೈನಿಗೆ ಬರ್ತಿಲ್ಲ. ಅಷ್ಟು ಬೇಡ ಅನ್ಸುತ್ತೆ, ಪತ್ತಾಗಿರಿ. ನಾನು ಮನೆಯವ್ರಿಗೆ ಕಾಯ್ತಾ ಇದ್ದೆ, 9:30 ಆಯ್ತು, ಅವರು ಇವತ್ತು ಊರಲ್ಲಿ ಕೆಲಸ ಆಯ್ತಂತೆ, ಹಾಗಾಗಿ ಲೇಟ್ ಆಗಿ ಬಂದರು. ಅದೆ ಅವಳು ಮತ್ತೆ 9:30 ಫೋನ್ ಮಾಡಿದ್ಲು. ಇನ್ನು 2 ಮಂತ್ಸ್ ಫುಲ್ ಟೈಮ್ ಜಾಬ್, ಅಡಿಕೆ ಕೊಯ್ಲು ಫುಲ್ ಟೈಮ್ ಜಾಬ್. ಅವರು ಸ್ವಲ್ಪ ಹುರುಳಿ ಸಾರು ಇದೆ, ಅದನ್ನೇ ಬಿಸಿ ಮಾಡ್ತೀನಿ. ಅವರು ಮೊಸರನ್ನ ಊಟ ಮಾಡ್ತಾರಂತೆ, ಸ್ವಲ್ಪ ಮೊಸರನ್ನ ಮಾಡ್ತೀನಿ. ಹೊಟ್ಟೆನಿಟ್ಟು ಜಾಸ್ತಿ ಇದೆ, ಹಾಲು ಫ್ರಿಜ್ಜಲ್ಲಿ 1 ನಿಮಿಷ ತಾನೆ ಬರ್ತಾಳೆ ಆರಾಮಾಗಿ. ಆದರೆ ಸ್ವಲ್ಪ ಅನುಭವ ಆಗ್ತಾಳೆ, ಟ್ರೈನಲ್ಲೇ ಕುತ್ಕೊಂಡಿದ್ದಾಳಂತೆ. ಮತ್ತೆ ಫೋನ್ ಮಾಡ್ತೀನಿ ಅಂದ್ರೆ 10:00 ಅಂತೆ ಬಿಡೋದು ಟ್ರೈನು, ಬಿಟ್ಟ ಮೇಲೆ ಒಂದ್ಸಲ ಫೋನ್ ಮಾಡೋದು. ಏನದೇ ಕರೆಕ್ಟ್ ಟೈಮ್ ಬಿಟ್ಬಿಡ್ತಾರ? ಹೌದಾ, ನಮಗೆ ಅದ್ರದ್ದು ಅಭ್ಯಾಸ ಇಲ್ಲಲ್ಲ. ಒಂದ್ಸಲ ನಾನು ನಮ್ಮನೇಲಿ ಟ್ರೈನಲ್ಲಿ ಟಿಕೆಟ್ ಇದೆ ಜರ್ನಿ ಮಾಡಿದ್ವಿ, ನಾವು ಹೋಗೋದಕ್ಕೂ ಟ್ರೈನ್ ಹೊರಡೋದಕ್ಕೂ ಸರಿಯಾಗಿ. ಆಮೇಲೆ ಟಿಕೆಟ್ ಹೇಳಿದ್ವಿ, ಬಂದ ತಕ್ಷಣ ಫಸ್ಟ್ ನಾವೇ ಹೇಳ್ಬಿಟ್ವಿ ಹೆದ್ರಿ, ಯಾಕಂದ್ರೆ ಮತ್ತೆ ಫೈನ್ ಹಾಕಿದ್ರೆ ಅಂತೇಳಿ. ಆಮೇಲೆ ಪಾಪ ಅವರು ಒಳ್ಳೇದಿದ್ರು, ವಯಸ್ಸಾದವರು ಅಲ್ಲ. ಒಂದ್ಸತಿ ಹೈದರಾಬಾದ್ ಹೋಗ್ತಾ ಇದ್ವಿ ಬ್ಯಾಂಗ್ಳೂರಿಂದ, ಅವಾಗ ಏನಾಯ್ತು, ಏನೋ ಒಂದು ಪಬ್ಲಿಕ್ ಪ್ರೊಟೆಸ್ಟ್ ನಡೀತಾ ಇತ್ತು.
ನಮ್ಮದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಟೀಮ್ ಹೈದರಾಬಾದ್ ಹೋಗ್ತಾ ಇದ್ವಿ. ಅರ್ಧ ಜನ ಬಂದಿದ್ರು, ಅರ್ಧ ಜನ ಎಲ್ಲ ಸಿಕ್ಕಾಕೆ ಬಂದ್ಬಿಟ್ಟಿದ್ರು. ಸೊ ನಾವು ಓಡ್ ಹೋಗಿ ಮೋಟರ್ ಮ್ಯಾನ್ ಹತ್ರ ಕೇಳಿದ್ವಿ, ಸರ್ ಹಿಂಗೆ ಫ್ರೆಂಡ್ಸ್ ಬರೋರಿದ್ದಾರೆ ಟೀಮ್ ಇದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಸ್ವಲ್ಪ ಎರಡು ನಿಮಿಷ ತಿಳಿಸ್ತಾರೆ ಅಂತ. ಅವ್ರು ಆಗಲ್ಲಪ್ಪ, ತುಂಬಾ ಪಂಕ್ಚುವಲ್ ಇದು. ಹಾಗಾಗಿ ನಾವು ಟ್ರೈನ್ ಅಲ್ಲಿ, ಆಮೇಲೆ ಪಾಪ ಅವರು ನಮಗೆ ಫುಲ್ ಟಿಕೆಟ್ ದುಡ್ಡು ಮಾಡ್ಲಿಲ್ಲ, ಎಷ್ಟೋ ಕಮ್ಮಿ ಮಾಡಿ ಫೈನು ಆ ಥರದ್ದೇನೋ ಹಾಕ್ಲಿಲ್ಲ ಪಾಪ. ಹಂಗಾಗಿತ್ತು, ಅದೇ ಒಂದೊಂದ್ಸಲ ಹಂಗಾಗುತ್ತಲ್ವಾ. ರಚಿನಿಗೆ ಬರೋ ತನಕ ನಮಗೂ ಟೆನ್ಷನ್ನು. ಎಲ್ಲಿ ನಂಗಂತ ಏನೂ ಗೊತ್ತಿಲ್ಲ, ಇದ್ರು ನಮ್ಮನೆಯವರಿಗಾರು ಒಂಚೂರು ಗೊತ್ತು. ನಂಗೆ ಟ್ರೈನಲ್ಲಿ ಓಡಾಡಿ ಅಭ್ಯಾಸ ಇಲ್ಲ, ಒಂದೇ ಸಲ ಒಂದು ಎರಡು ಮೂರು ಸಲ ಹೋಗಿದ್ದೀನಿ, ಆದ್ರೆ ನಂಗೆ ಇದು ಅದೆಲ್ಲ ಮರ್ತೋದಂಗೆ ಆಗ್ಬಿಟ್ಟಿದೆ ಈಗ. ಅದೆಲ್ಲ 17-18 ವರ್ಷ ಆಗುತ್ತೆ ಅಂತ ನೆನಪಿರುತ್ತೆ. ತುಂಬ ವರ್ಷಗಳ ನಂತರ ಅನ್ಕೋಬೋದು ಇಷ್ಟು ಬೇಗ ನನ್ನ ಕೆಲಸ ಆಗಿರೋದು 11:00. ಯಾವಾಗ ನನ್ನ ಕೆಲಸ ಮುಗಿಯೋದು 12:30 ಇಲ್ಲ ನಮ್ಮನೆಯವ್ರು ಬರಬೇಕು 1 ಗಂಟೆಗೆ ಮುಗಿಯುತ್ತೆ. ಇವತ್ತು 11:00 ಮುಗ್ದಿತ್ತು. ಹಾಗಾಗಿ ನೋಡಿ ಕುತ್ಕೊಂಡು ಹೊತ್ತಲಾಗ ಎಡಿಟಿಂಗ್ ಈಗಾರು ಎಡಿಟಿಂಗ್ ಕೆಲಸನ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಗೆಣಸನ್ನು ಬಿಡಿಸ್ಕೊಂಡು ಈ ಥರ ಹೆಚ್ಕೊಂಡು ಬಂದಿದ್ದೀನಿ. ಯಾರ್ಯಾರಿಗೆಲ್ಲ ಗೆಣಸು ಇಷ್ಟ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನನಗಂತೂ ತುಂಬಾ ಇಷ್ಟ. ಆಮೇಲೆ ಅದು ತಂದು ತುಂಬ ದಿನ ಆದಮೇಲೆ ಚೆನ್ನಾಗಿರುತ್ತೆ. ಇಷ್ಟು ಸಾರಿದೆ ಹೋಳಿಗೆ ಬೇಳೆ ಸಾರದು. ಆಮೇಲೆ ಇದು ನಮ್ಮನೆಯವರು ಊಟ ಮಾಡಲ್ಲ, ಹಾಗಾಗಿ ಅವ್ರಿಗೆ ಒಂಚೂರೇ ಚೂರು ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಶ್ರೇಯನ ಕರ್ಕೊಂಡು ಬಂದೆ ನಾನು. ಅವನು ಹಪ್ಪಳ ಬೇಕು ಅಂತ ಹೇಳ್ದೆ, ಅದಕ್ಕಾಗಿ ಹಪ್ಪಳನ ಕರೆದಿದ್ದೀನಿ. ನೋಡಿ ಅನ್ನ ಆಗಿದೆ, ಓ ಶ್ರೀದು ಊಟ ಕೂಡ ಆಗಿದೆ. ಯಾಕಂದರೆ ಈ ಎಡಿಟಿಂಗ್ ಮಾಡಬೇಕಿದ್ರೆ ತುಂಬ ದಿನ ಆಗೋಗಿತ್ತಲ್ಲ, ವೀಡಿಯೋನ ತುಂಬ ದಿನ ಇಟ್ಕೊಂಡು ಎಡಿಟಿಂಗ್ ಮಾಡಬೇಕಿದ್ರೆ ನಮಗೆ ಎಲ್ಲ ಮರ್ತು ಹೋಗ್ಬಿಟ್ಟಿರುತ್ತೆ. ನಾವೇನೋ ಒಂದು ಥಾಟ್ ಇಟ್ಕೊಂಡು ವೀಡಿಯೋನ ಮಾಡ್ಕೊಂಡಿರ್ತೀವಿ, ಆ ಥಾಟು ಮರ್ತು ಹೋಗ್ಬಿಡುತ್ತೆ. ಈಗ ನಾವು ನೋಡಿ ಶಿವಮೊಗ್ಗ ಹೋಗ್ತಾ ಇದ್ದೀವಿ, ಹತ್ತತ್ರ ಶಿವಮೊಗ್ಗದ ಹತ್ತತ್ರನೇ ಇದ್ದೀವಿ ಚಿನ್ನಿನ ಕರೆಯೋದಕ್ಕೆ. ಏನಾಯ್ತು ಅನ್ನೋದನ್ನ ನೀವೇ ನೋಡಿ ವೀಡಿಯೋನ. ರೈಲ್ವೆ ಅದ್ರದ್ದು ಮಳೆ ಇರುತ್ತಲ್ವ ಅದನ್ನೆಲ್ಲ ಹಾಕಿದಾರ ಇವನಂತಾರೆ. ಡಡಿ ಇವ್ನು ಯಾರಿಗಾರು ಮಾರೋದು, ಹೌದಷ್ಟು ಚಾಕ್ಲೇಟ್ ಅನ್ನೋ ತಗೋಬೋದಿತ್ತು ಅಂತೆ, ಅದ್ನ ಯಾರು ಮಾರಲ್ಲ ಮಗ ಅಂತ ಹೇಳ್ತಿದ್ರು. ಏನೇನು ಕ್ರಿಮಿನಲ್ ಐಡಿಯಾಗಳು ಬರ್ತವೆ ನೋಡಿ ನನ್ನ ಮಗಂಗೆ. ಚಿನ್ನಿ ಟ್ರೈನು ಬೇಗ ಬರುತ್ತಂತೆ, 3:30ಗೆನೆ 5:00 ಅಂತ ಹೇಳಿದ್ದಲ್ಲ, ಈ 3:30ಗೆ ಬರುತ್ತೆ ಅಂತ ತೋರಿಸ್ತಾ ಇದ್ವಿ ಅಂತೆ. ಅದಕ್ಕೆ ನಾವು ಕೂಡ ಬೇಗ ಹೊರಟ್ವಿ, 2:00 ಹೊರಟ್ವಿ. ಈಗ ಎಲ್ಲಿದ್ದೀವಿ, ಅಸ್ಸಾಳಲ್ಲಿದ್ದೀವಿ, ಇಲ್ಲ ಅಂದ್ರೆ ಇಲ್ಲಿ ಅರ್ಸಾಳಿಂದಾನೆ ನಾವು ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಮಧ್ಯ ಬೆಳಗ್ಗೆ ಬಂದಿದ್ರೆ ಇಷ್ಟೊತ್ತಿಗೆ ಮನೆಗೆ ಬಂದು ಊಟ ಮಾಡಿ ಆರಾಮಾಗಿ ರೆಸ್ಟ್ ತಗೊಂಡು ಅವಳದ್ದೆಲ್ಲ ಪ್ಯಾಕಿಂಗು ಎಲ್ಲ ಆಗ್ತಾ ಇತ್ತು. ಆದ್ರೂ ಪರವಾಗಿಲ್ಲ, ಬೇಗನೆ ಬರ್ತಾ ಇದೆ ಅಲ್ಲ, ತುಂಬಾ ಬೇಗ ಬರ್ತಾ ಇದೆ. ಇಷ್ಟು ಬೇಗ ಬರುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ನಾವು ಬರೋ ಹೋಗೋದ್ರೊಳಗೇನು ಬಂದಿರ್ಬೋದು ಅವಳು, ಯಾಕಂದ್ರೆ ಎಲ್ಲಿದ್ದಾಳೆ ಅಂತಲ್ಲ, ಬೀರೂರ. ಬೀರೂರು ಕಡೂರ, ಆಮೇಲೆ ಬೀರೂರು ಕಡೂರ, 45-50 ಕಿಲೋಮೀಟರ್ ಅಂತ ಹೇಳಿದ್ವಿ ಇವರು ಪ್ರಕಾಶ್ ಅಣ್ಣ. ನಾವು ಇಲ್ಲೇ ಬಂದು ಕರ್ಕೊಂಡು ಹೋಗ್ತಾ ಇದ್ವಿ ಮಾಲ್ಗುಡಿ. ಮಾಲ್ಗುಡಿ ನಾನು ಹಳೇದು ಫಸ್ಟ್ ಗೆ ವಿಡಿಯೋ ಮಾಡಿದ್ದ ಇದ್ರದ್ದು, ಇನ್ನೊಂದ್ಸಲ ಮಾಡ್ಬೇಕು. ಅದಕ್ಕೆ ಕಾಪಿರೈಟ್ ಕ್ಲೈಮ್ ಬಂದಿದೆ. ಈ ಮಾಲ್ಗುಡಿ ಇದ್ರದ್ದು ಮ್ಯೂಸಿಕ್ ಹಾಕ್ಬಿಟ್ಟಿದ್ದೆ, ಅದು ಸಣ್ಣ ನಮ್ಮನ ಏನಾಗಲ್ಲ ಬಿಡು ಹಾಕು ಅಂದ್ರು. ಅವಾಗ ನಂಗು ಅಷ್ಟು ಬುದ್ಧಿ ಇರ್ಲಿಲ್ಲ. ಆಮೇಲೆ ಕಾಪಿರೈಟ್ ಅದೇನೋ ಆಗ್ತು, ಅದ 2-3 ತರ ಇರುತ್ತೆ ಕ್ಲೈಮ್, ಬೇರೆ ಏನೇನೋ ಮತ್ತೊಂದೇನೋ ಇರುತ್ತೆ. ಅದೇ ನನ್ಗೆ ನನ್ನ ಚಾನಲ್ಗೇನೋ ತೊಂದರೆ ಆಗ್ಲಿಲ್ಲ, ಅದರಿಂದ ಬರೋ ರೆವೆನ್ಯೂ ನಂಗೆ ಬರ್ತಾ ಇಲ್ಲ, ಬರಲ್ಲ ಅಷ್ಟೇ. ಅದು ಇಬ್ಬರಿಗೂ ಹಂಚಿಕೊಳ್ಳೋದು ಆ ಥರದ್ದೇನೋ ಇರುತ್ತೆ. ಇನ್ನಿ ಕಾಲೇಜು ಶುರು ಆದಮೇಲೆ ಹತ್ತತ್ರ 2 ತಿಂಗಳು ಮೇಲೆ ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದ್ದಾಳೆ. ಎಲ್ಲ ಎಷ್ಟು ಸಲ ಹೋಗಿ ಬಂದರು, ನೀವು ಒಂದು ಸಲನೂ ನನ್ನನ್ನು ಕರಿತಾ ಇಲ್ಲ ಅಂತ. ಮಗ ಎಂಟ್ರ ತಕ್ಷಣ ಚಿನ್ನಿ ಫೋನ್ ಮಾಡಿದ್ಲು, ಭದ್ರಾವತಿಲಿ ಇದ್ದೀವಿ ಅಂತೇಳಿ. ನಾವು ಬೇಗ ಬೇಗ ಬಂದ್ವಿ, ಆದರೆ ಭದ್ರಾವತಿಲೇ ಟ್ರೈನ್ ಇತ್ತಿದೆಯಂತೆ. ಅದು ಟ್ರೈನ್ ಕ್ರಾಸಿಂಗು ಅಂತ ಏನೋ ಅಂತಾರಲ್ವಾ, ಅದಕ್ಕೂ ಏನೋ ಗೊತ್ತಿಲ್ಲ. ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ, ಅವಳು ಇನ್ನೂ ಬಂದಿಲ್ಲ. ಬಾ ಒಳಗೆ ಹೋಗಿ ನೋಡೋಣ ಅಂತ ಹೇಳಿದ್ರು. ತುಂಬ ವರ್ಷಗಳ ನಂತರ ರೈಲ್ವೆ ಸ್ಟೇಷನ್. ಎಲ್ಲರಿಗೂ ಒಂದು ಚಿಂತೆ ಆದರೆ ನನ್ನ ಮಗ ಬರೀ ತಿನ್ನೋದೊಂದೇ ಚಿಂತೆ. ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ಬೇಕಿದ್ರೆ ನಾವು ಪ್ಲಾಟ್ಫಾರ್ಮ್ದು ಟಿಕೆಟ್ ತೊಗೋಬೇಕಂತೆ. ನಂಗೆ ನಿಜ ಗೊತ್ತಿರಲಿಲ್ಲ.
ನಮ್ಮ ಮನೆಯವರು ಶ್ರೇಯನ್ನ ಕಳಿಸಿ ತೊಗೊಂಡು ಬಂದಿದ್ದಾರೆ. ನಾನಿಲ್ಲಪ್ಪ ಹಾಗೆ ಒಳಗೆ ಹೋಗೋದು ಅಂದ್ಕೊಂಡೆ. ಆಮೇಲೆ ತೊಗೊಂಡು ಬಂದರು. 10 ರೂಪಾಯಿ ಅನಿಸುತ್ತೆ, ನೀವು ತೊಗೊಂಡೇ ಇದ್ದರೆ 20 ರೂಪಾಯಿ ಫೈನ್ ಹಾಕ್ತಾರಂತೆ. ನಮ್ಮ ಶ್ರೇಯು ಬಂದ ತಕ್ಷಣ ಗೊತ್ತಲ್ವಾ ಏನಾದರೂ ತಿನ್ನೋದಕ್ಕೆ ಬೇಕು ಅಂತ ಹೋಗಿ ಕ್ರೀಮ್ ಬಿಸ್ಕೆಟ್ ತೊಗೊಂಡು ಬಂದಿದ್ದಾನೆ. ಯಾರಿಗೆಲ್ಲ ಗೊತ್ತಿದ್ದು, ನಾವೆಲ್ಲ ಕಾಲೇಜ್ ಡೇಸಿಗೆ ಹೋಗ್ಬೇಕಿದ್ರೆ ಈ ಲಿಟಲ್ ಹಾರ್ಟ್ ಅಂತ ಬಿಸ್ಕೆಟ್ ತಿಂತಾ ಇದ್ವಿ. ಹಾರ್ಟ್ ಶೇಪಲ್ಲಿರುತ್ತೆ, ಅದ್ರ ಮೇಲೆ ಸಕ್ಕರೆ ಉದುರಿಸಿ ಇರ್ತಾರೆ. ನಾನು ತುಂಬ ತಿಂತಿದ್ದೆ ಕಾಲೇಜ್ ಡೇಸಲ್ಲಿ ಈ ಬಿಸ್ಕೆಟ್ನ, ಆವಾಗ ತುಂಬ ಫೇಮಸ್ ಕೂಡ ಇತ್ತು. ಶ್ರೇಯು ಎಲ್ಲ ಹುಡ್ಕೊಂಡು ತೊಗೊಂಡು ಬಂದಿದ್ದಾನೆ, ಗೊತ್ತಲ್ವಾ ಸುಮ್ಮನೆ ಕುತ್ಕೊಂಡ್ರೆ ಏನಾದರೂ ತಿನ್ನಬೇಕು ಅನಿಸುತ್ತೆ. ಮಗಳನ್ನು ಕರೆಯೋದಕ್ಕೆ ಬಂದಿದ್ದಾರೋ ತಿನ್ನೋದಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ಮಗ ಇಲ್ಲೆಲ್ಲರೂ ಸಮಸ್ಯೆ ಇದೆಯೋ, ಹುಡ್ಕೋ ಸಮಸ್ಯೆ ತಿನ್ನೋಣ ಅಂತಿದ್ದಾರೆ. ಈಗ ಮಗಳು ಬರೋಷ್ಟೊತ್ತಿಗೆ ಮಗಳು 105-110 ರೂಪಾಯಿ ಖರ್ಚು ಮಾಡಿದ್ದಾಳೆ ಮೈಸೂರಿಂದ ಬರೋಕ್ಕೆ. ಇವರು ಇಲ್ಲೇ ಅದಕ್ಕಿಂತ ಡಬ್ಬಲ್ ಖರ್ಚು ಮಾಡಿ ಹೋಗೋ ಥರ ಇದ್ದಾರೆ. ಅವಳು ಸುಮ್ಮನೆ ಬಸ್ಸಿಗೆ ಕರೆಯೋದೆ, ಮುಂದಿನ ಸಲ ಬರ್ತಾ ಚಿನ್ನಿ ಬಸ್ ಹಿಡ್ಕೊಂಡು ಬಸ್ಸಿಗೆ ಬಾ ಅಂತ ಹೇಳ್ತೀನಿ ನಾನು. ಕಾರಿಗೆ 500 ರೂಪಾಯಿ, ಇವ್ರ ಹೊಟ್ಟೆಗೆ ಒಂದು 200 ರೂಪಾಯಿ, ಅವನ ಹೊಟ್ಟೆಗೆ ಒಂದು 200 ರೂಪಾಯಿ, ಎಷ್ಟಾಯ್ತು? 1000 ರೂಪಾಯಿ ಆಯಿತು. ಚಿನ್ನಿನ ಮೈಸೂರಿಗೆ ನಾವು ಕಾರಲ್ಲೇ ಬಿಟ್ಟು ಬರ್ಬೋದು. ಏನು ಮತ್ತೆ 1000? ಹಾಂ, ಮತ್ತೆ ಎಷ್ಟು? 200 ಸಾವಿರ ಅಲ್ಲ, ಪೆಟ್ರೋಲ್ ಹಾಕ್ಸಿಲ್ವಾ ಕಾರಿಗೆ 500 ರೂಪಾಯಿದ್ದು? ಹಾಂ, ಇನ್ನೊಂದು 100 ರೂಪಾಯಿ, ಇದೊಂದು ಇದಿಷ್ಟು, ಇದಕ್ಕೊಂದು 30 ರೂಪಾಯಿ ಆಯ್ತಲ್ಲ. ಅಲ್ಲಿ ನಿಮ್ಮನೆಯಲ್ಲಿ ಹಿಂಗೆ ಮಾಡ್ತಾರಂತ ನನಗೆ ಕಮೆಂಟಲ್ಲಿ ಹೇಳಿ. ಸಮೋಸ ಹುಡ್ತಿದ್ದಾರೆ ಅಪ್ಪ ಮಗ ಸೇರಿ. ಸಮೋಸಕ್ಕಾಗಿ ಹುಡುಕಾಟ. ಏನು ಕುಡ್ಕೊ ಬಂದೆ? ಜ್ಯೂಸ್ ಕುಡ್ಕೊ ಬಂದ. ಜ್ಯೂಸು ಮತ್ತೆ ಸುಳ್ಳೇ ಹೇಳ್ತೀಯ, ನಾ ಬೈಲಿ ಅಂತ. ಅಲ್ಲ ಹಾಸ್ಟೆಲ್ ಮೇಲೆ ಏನು ತರಕ್ ಬರಲ್ಲ ಕೇಳಿದೆ ನಾನು. ಊಟ ಬರುತ್ತಲ್ಲ ಮದ್ ಮಧ್ಯ ತಿನ್ಬೇಕಿತ್ತು. ಯಾಕೆ ಬರುತ್ತಲ್ಲ ರೀ ಊಟ? ಲೋಕಲ್ ಟ್ರೈನ್ ಅಲ್ಲಿ ಎಲ್ಲ ಬರುತ್ತೆ. ಚೆನ್ನಾಗಿತ್ತ ಟ್ರೈನ್ ಜರ್ನಿ? ಹೆಂಗಿತ್ತು? ಹೆಂಗಾಗಿದ್ದಾಳೆ, ಕಪ್ಪಾಗಿದ್ದಾಳೆ ಅಂತ ಅನ್ಸುತ್ತೆ. ಅಯ್ಯೋ ದೇವ, ಅದೇ ಅವಳಿಗೆ ಏನಾದ್ರು ತಿನ್ಸೋಣ ಅಂತ. ಕಪ್ಪಾಗಿದೆಯಾ? ಸ್ವಲ್ಪ ದಪ್ಪನೂ ಆಗಿದ್ದಾಳೆ. ದಪ್ಪ ಇದೆ, ದಪ್ಪ ಆಗಿದ್ದಾಳ. ನಾನು ಅವತ್ತೇ ಅಂದೆ ವಿಡಿಯೋ ಕಾಲ್ ಮಾಡಿದಾಗ, ದಪ್ಪ ಆಗಿದೆಯಾ ಕಣೆ, ದಪ್ಪ ಆಗಿದೆಯಾ ಕಣೆ ಅಂತ. ಈಗ ಅವಳಿಗೆ ಏನಾದ್ರು ಸ್ವಲ್ಪ ತಿನ್ಸ್ಕೊಂಡು ಹಾಗೆ ನಾವು ಹೋಗೋದು. ನಾವು ಅರ್ಜೆಂಟ್ ಅರ್ಜೆಂಟಿಗೆ ಊಟ ಮಾಡಿದ್ವಿ. ಅವಳು ಬಂದ್ಬಿಟ್ಟಿದ್ದೀನಿ ಅಂದ್ಲು, ಇವರು ಬಂದಿದ್ದು ಲೇಟ್ ಆಯಿತು. ಪಟ್ ಪಟ್ ಅಂತ ಇವರೊಂಚೂರು ಊಟ ಮಾಡಿದ್ರು. ನಾನು ನಂಗೆ ಯಾಕೋ ಅನ್ನ ಸಾರು ಬೇಡ ಅಂತ ಅನ್ನಿಸ್ತು. ಒಂಚೂರು 2 ದೋಸೆ ಬೇಕೊಂಡೆ ಪಡ್ಡಿನ ಹಿಟ್ಟಲೆ, ಹಂಗೆ ಅದನ್ನು ತಿಂದೆ. ನಂಗೀಗ ಯಾರು ತಿನ್ಬೇಕು ಅನ್ನಿಸ್ತಾ ಇದೆ, ಅಲ್ಲೇ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು. ಈಗ ಅವಳಿಗೆ ಒಂಚೂರು ತಿನ್ಸ್ಕೊಂಡು ಅವಳಿಗೆ ಒಂದು ಬ್ಯಾಗ್ ಕೊಡ್ಸೋಣ ಅಂತ ಇದ್ವಿ. ಬ್ಯಾಗ್ ಅಲ್ಲ, ಸೂಟ್ ಕೇಸು. ಅವಳು ಬೇಡ ಅಂತಿದ್ದಾಳೆ. ನೀವು ಎಕ್ಸೆಲ್ ಹೋಗ್ತಿರಲ್ಲ ಅವಾಗ ತಗೊಳ್ಳಿ, ಅರ್ಜೆಂಟಲ್ಲಿ ಬೇಡ, ನೀವು ಇಟ್ಕೊಂಡಿರಿ, ನಾನು ಬರ್ತೀನಲ್ಲ. ನೋಡೋಣ ಬೈಕ್ ಮಾತಾಡೋಣ ಒಂಚೂರು. ಸ್ಪಾರಲ್ಲಿ ಮೊನ್ನೆ ನಾನು ನೋಡಿ ಬಂದಿದ್ದೆ, ತಗೋ ಅಂತ ಅಂದ್ರವರು. ನಾನು ಯಾಕೋ ಮೀನಾಮೇಷ ಮಾಡಿದೆ, ಈಗ ಅನಿಸ್ತು ತಗೋಬೇಕಾಗಿತ್ತು ಅಂತ ಹೇಳಿ. ನಾನು ಅವಳಿಗೆ ಅಲ್ಲಿ ಬ್ಯಾಗು ಬಿಟ್ಟು ಬಂದಿಲ್ಲ ಒಂದೂ. ಅವಳಲ್ಲಿ ಬೇಡ 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 ಅಂದ್ಲು. ನಾವು ಹಿಂಗೆ ಬರೋದು ಎಲ್ಲ ಗೊತ್ತಿರಲ್ಲ, ಯಾವಾಗಲೂ ನಾವು ಹೋಗೋದು ಕರ್ಕ ಬರೋದು ಆಗ್ತಾ ಇತ್ತಲ್ಲ, ಹಾಗಾಗಿತ್ತು. ಮತ್ತೆ ಅಲ್ಲಿ ಇಟ್ಕೊಳಕ್ಕು ಜಾಗ ಇರ್ತಿರ್ಲಿಲ್ಲ. ಅದೇ ನೋಡೋಣ ಏನಾಗುತ್ತೆ ಅಂತ. ಈಗ ಮನೆ ಕಡೆ ಪಯಣ. ಹೋದ್ರೆ ಸ್ಪಾರಿಗೆ ಹೋಗೋಣ ಅಲ್ಲ. ಇನ್ನು ಏನೂ ತಿಂದಿರಲಿಲ್ಲಲ್ಲ, ಹಾಗಾಗಿ ನಾ ದೋಸೆ ತಿನ್ನಲೇಬೇಕು ಅಂತ ಹೇಳಿದ್ರು. ನಾವು ಸಿಟಿಯಿಂದ ಹೊರಗಡೆನೇ ಬಂದುಬಿಟ್ವಿ, ಇಲ್ಲಾಂದರೆ ಮೀನಾಕ್ಷಿ ಭವನಲ್ಲಿ ತಿನ್ಬೋದಾಗಿತ್ತು. ಆಮೇಲೆ ಅಲ್ಲಿ ಹೋಟೆಲ್ಗೆ ಹೋಗಿ 2 ಮಸಾಲೆ ದೋಸೆ ತೊಗೊಂಡ್ವಿ. ಆಮೇಲೆ ಮಂಡಕ್ಕಿ ತೊಗೊಂಡ್ವಿ. ಮಸಾಲೆ ದೋಸೆ ಮಾತ್ರ ಸೂಪರಾಗಿತ್ತು. ಹಾಗೇ ಅದ್ರ ಜೊತೆಗೆ ನಾನು ಕಾಫಿ ತೊಗೊಂಡೆ, ಶ್ರೇಯು ಟೀ ತೊಗೊಂಡ. ನಮ್ಮನೆಯವ್ರು ಏನೂ ಕುಡಿಲಿಲ್ಲ, ಹಾಗೆ ಅವಳನ್ನ ಕರ್ಕೊಂಡು ಮನೆ ಕಡೆ ಹೊರಟ್ವಿ.
ಅಚ್ಚಿನಿ ಈ ಸಲ ಬೇಗನೆ ಬಂದಳು, ಆದರೆ ಪಾಪ ಅವಳಿಗೆ ಇಡೀ ದಿನ ಆ ಟ್ರೈನಲ್ಲೇ ಕಳೆದಂಗೆ ಆಗೋಯ್ತು. ಆಮೇಲೆ ಬಂದುಬಿಟ್ಟು ರಾತ್ರಿ ಎಲ್ಲ ಕುತ್ಕೊಂಡು ಅವಳದೊಂದಿಷ್ಟು ಬಟ್ಟೆಗಳೆಲ್ಲ ಐರನ್ ಮಾಡಿ ಇಟ್ಟಿದ್ದೆ, ಆದರೆ ದಪ್ಪ ಆಗಿದ್ದಾಳೆ, ತೆಳ್ಳಗಾಗಿರ್ತಾಳೆ, ಅದೆಲ್ಲ ಇರುತ್ತಲ್ವ, ಹೊಸ ಡ್ರೆಸ್ ಬೇರೆ ಹೊಲಿಸಿದ್ದೆ, ಅದೆಲ್ಲ ಅವಳಿಗೆ ಸರಿ ಮಾಡಿ ಕೊಟ್ಟೆ ನಾನು. ನಮ್ಮ ಸಿಂಬಾ ನೋಡಿ, ಅಕ್ಕನ ನೋಡಿ ಹೇಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಪ್ರಾಣಿಗಳೇ ಹಾಗೆ, ಮನುಷ್ಯರಿಗಿಂತ ಅವು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋದು ಜಾಸ್ತಿ. ಚಿನ್ನಿಗೆ ಆಶಕ್ಕ ಚಾಕ್ಲೇಟ್ ತಂದಿದ್ರಲ್ವ, ಅದರಲ್ಲಿ ನಾನು ಒಂದಷ್ಟು ಚಾಕ್ಲೇಟ ಶಿವ್ಗೆ ಗೊತ್ತಿಲ್ಲದಂಗೆ ಮುಚ್ಚಿಟ್ಟಿದ್ದೆ. ಬಂದ ತಕ್ಷಣ ಫಸ್ಟು ಕೇಳಿದ್ಲು ಅವಳು, ಕೊಟ್ಟೆ. ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ, ಇನ್ಮೇಲೆ ನಿಮಗೆ ಮದುವೆ ಮನೆ ಸಿರೀಸ್ ಸಿಗುತ್ತೆ, ಕಾಯ್ತಾ ಇರಿ.